ಮನೆ ತುಂಬ ಮಕ್ಕಳಿರುವಾಗ ಆಗಾಗ ಸಿಹಿ ತಿಂಡಿ ಮಾಡಲೇಬೇಕಾಗತ್ತೆ. ಏಕೆಂದರೆ ಪುಟ್ಟ ಮಕ್ಕಳು ಆಗಾಗ ಸಿಹಿ ತಿಂಡಿಗಳನ್ನ ಕೇಳ್ತಾರಲ್ವಾ. ಈ ಸಂದರ್ಭದಲ್ಲಿ ಸುಲಭವಾಗಿ ಮಾಡಬಹುದಾದ ಸಿಹಿ ತಿಂಡಿಗಳ ಲಿಸ್ಟ್ ಕೂಡ ನಿಮ್ಮಲ್ಲಿ ಇರಬೇಕಾಗತ್ತೆ. ನಾವಿಂದು ತುಂಬ ರುಚಿಕರವಾದ ಮದುವೆ ಮನೆ ಶೈಲಿಯ ಪೈನಾಪಲ್ ಕೇಸರಿ ಬಾತ್ ಮಾಡೋದು ಹೇಗೆ ಎಂದು ಹೇಳಿಕೊಡ್ತೇವೆ. ಸಿಂಪಲಾದ ಈ ರೆಸಿಪಿಯನ್ನು ನೀವು ಕೂಡ ಮಾಡಿ ಮಕ್ಕಳಿಗೆ ಖಂಡಿತವಾಗಿ ಇಷ್ಟವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಶಾ ಕನ್ನಡ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಏನು ಮಾಡಬೇಕು? ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮೊದಲನೆಯದಾಗಿ ಬಾಣಲಿಗೆ ನಾನು 4 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಮಾಡಿ 10-11 ಗೋಡಂಬಿನ ಸೇರಿಸಿ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ನೋಡಿ, ಗೋಡಂಬಿ ಫ್ರೈ ಆಗಿ ಲೈಟ್ ಗೋಲ್ಡನ್ ಕಲರ್ ಬಂದಿದೆ. ಈಗ ಇದಕ್ಕೆ 2 ಟೇಬಲ್ಸ್ಪೂನ್ ಆಗುವಷ್ಟು ಒಣದ್ರಾಕ್ಷಿನ ಸೇರಿಸಿ ಫ್ರೈ ಮಾಡಿ. ಒಣದ್ರಾಕ್ಷಿ ಸಹ ಫ್ರೈ ಆಗಿದೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ರವೆನ ಸೇರಿಸಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಯಿರಿ. ಕನಿಷ್ಠ 5 ನಿಮಿಷಗಳ ಕಾಲ ಅಥವಾ ಪರಿಮಳ ಬರೋವರೆಗೂ ಹುರಿದುಕೊಳ್ಬೇಕು. ರವೆ ಎಲ್ಲ ಪರಿಮಳ ಬರೋವರೆಗೂ ಹುರಿದಾಗಿದೆ. ಈಗ ಈ ಕಡಾಯಿಗೆ 1 ಕಪ್ ಆಗುವಷ್ಟು ಕತ್ತರಿಸಿದ ಅನಾನಸನ್ನು ಸೇರಿಸ್ಬಿಟ್ಟು 3-4 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಈ ಕಡಾಯಿಗೆ ನಾನು 1 ಟೀಸ್ಪೂನ್ ಆಗುವಷ್ಟು ಎಲ್ಲೋ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಫುಡ್ ಕಲರ್ ಹಾಕೋದು ಇಷ್ಟ ಇಲ್ಲದಿದ್ದರೆ ಅದರ ಬದಲು ನೀವು 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕಡಾಯಿಗೆ ನಾನು 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನಾನಸ್ ಹುಳಿಯಾಗಿದ್ದರೆ ಹೆಚ್ಚು ಸಕ್ಕರೆನ ಸೇರಿಸ್ಕೊಳ್ಬೇಕು. ನಿಮಗೆ ಎಷ್ಟು ಸಿಹಿ ಬೇಕು ಅದರ ತಕ್ಕಂತೆ ಸಕ್ಕರೆನ ಸೇರಿಸ್ಕೊಳ್ಳಿ. ಸಕ್ಕರೆ ಸೇರಿಸಿದ ನಂತರ 1/2 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೈನಾಪಲ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಇದಕ್ಕೆ 2 ಕಪ್ ಆಗುವಷ್ಟು ಬಿಸಿನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನು 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಯಾಕೆ ಸೇರಿಸೋದನ್ನು ಸಿಹಿ ಬ್ಯಾಲೆನ್ಸ್ ಆಗೋಕ್ಕೋಸ್ಕರ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/2 ಕಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸಿದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ 3-4 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಲಿಡ್ ಓಪನ್ ಮಾಡಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಇದೀಗ ಅನಾನಸ್ ಕೇಸರಿ ಬಾತ್ ತಯಾರಾಗಿದೆ. ಸವಿಯಲು ಮಕ್ಕಳಿಗೆ ನೀಡಿ. ಬಹಳ ಸೊಗಸಾಗಿರುತ್ತೆ. ಒಂದ್ಸರಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಾನು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.